ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಮಲಾ ನಾಗ್, ವಾರ್ತೆಗಳ ವಿವರ. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಸಬಲೀಕರಣ ಸಮಾವೇಶ ನಡೆಯಿತು. ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣ ಸಮಾವೇಶ ನಡೆಯಿತು. ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿ ಮಹಿಳೆಯರು ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಸಚಿವೆ ಉಮಾಶ್ರೀ, ಸಂಸದ ಮುದಹನ್ಮೇಗೌಡ, ಶಾಸಕ ಕೆಎನ್ ರಾಜಣ್ಣ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಾಜಿ ಸಚಿವೆ ಮೋಟಮ್ಮ, ರಾಣಿ ಸತೀಶ್, ನಟಿ ಜಯಮಾಲಾ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಾಂತಿಲ ರಾಜಣ್ಣ ಮೊದಲಾದವರು ಭಾಗವಹಿಸಿದರು. ವಿವಿಧೆಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸಮಾವೇಶದಲ್ಲಿ ಭಾಗವಹಿಸಿದರು. ತುಮಕೂರಿನಲ್ಲಿ ನಡೆದ ಪೊಲೀಸರ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟ ಮುಕ್ತಾಯವಾಯಿತು. ಪೊಲೀಸರು ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದರು. ಕ್ರೀಡೆ ದೈಹಿಕ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಮಾನಸಿಕ ಸಾಮರ್ಥ್ಯ ಹೆಚ್ಚಿಸಲಿದೆ ಎಂದು ಕೇಂದ್ರ ವಲಯ ಐಜಿಪಿ ಅಮೃತ್ ಪಾಲ್ ತಿಳಿಸಿದರು. ತುಮಕೂರಿನ ಡಿಎಆರ್ ಮೈದಾನದಲ್ಲಿ ನಡೆದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಸಮಾರೋಪದ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ, ಸದಾ ಒತ್ತಡದಲ್ಲಿಯೇ ಕೆಲಸ ಮಾಡುವ ಪೊಲೀಸರಿಗೆ ಕ್ರೀಡಾಕೂಟದಿಂದ ಒತ್ತಡ ಕಡಿಮೆಯಾಗಲಿದೆ. ವಿವಿಧ ಆಟಗಳಲ್ಲಿ ಪೊಲೀಸರು ಭಾಗವಹಿಸಿ ಸಂಭ್ರಮಿಸಿದ್ದಾರೆ. ಪ್ರತಿನಿತ್ಯ ವ್ಯಾಯಾಮ ವಾಕಿಂಗ್ ಮಾಡುವುದರಿಂದಲೂ ದೈಹಿಕ ಸದೃಢವಾಗಿರಬಹುದು ಎಂದು ಹೇಳಿದರು. 75,000 ಇಯರ್ಸ್ ಬ್ಯಾಕ್ ಕೂಡ ಕ್ರೀಡಾ ಅಥ್ಲೆಟಿಕ್ಸ್ ಗೇಮ್ಸ್ ವರ್ ಪಾರ್ಟ್ ಆಫ್ ಅವರ್ ಲೈಫ್. ಯು ಸಿ, ಇನ್ ದ ಇಯರ್ 800 BC ದೇರ್ ವಾಸ್ ಎ ಪ್ಲೇಸ್ ಕಾಲ್ಡ್ ಒಲಂಪಿಯಾ ಇನ್ ಗ್ರೀಸ್. ಅಲ್ಲಿ ಒಂದು ಹಳೆಗಾಲದ ಒಲಂಪಿಕ್ ಶುರು ಮಾಡಿದರು. ಅದು 1200 ವರ್ಷ, ಪ್ರತಿ 4 ವರ್ಷ ಆ ಒಲಂಪಿಕ್ಸ್ ನಡೀತಿತ್ತು. ಆ ಒಲಂಪಿಕ್ಸ್ ನಡೀಬೇಕಾದ್ರೆ ಆ ಏರಿಯಾದ ಗ್ರೀಸ್ ಎಲ್ಲ ವಾರ್, ಎಲ್ಲ ಜಗಳೆ, ಎಲ್ಲ ಗಲಾಟೆಗಳು ನಿಂತು ಹೋಗ್ತಿದ್ದವು. 15 ದಿವಸ ಬರೀ ಗೇಮ್ಸ್ ಅಲ್ಲಿ ದೇ ಯೂಸ್ ಟು ಸ್ಟಾಪ್ ಆಲ್ ದ ಡಿಸ್ಪ್ಯೂಟ್ಸ್. ದಟ್ ವಾಸ್ ದ ಒಲಂಪಿಕ್ ಸ್ಪಿರಿಟ್ ವಿಚ್ ಆಫ್ ಕೋರ್ಸ್ ವಿ ಸ್ಟಾರ್ಟೆಡ್ ಅಗೇನ್ ಇನ್ 1896. ಇದು ಆಲ್ಸೋ ಹೆಲ್ಪ್ಸ್ ಯು ಟು ಟೆಸ್ಟ್ ಅವರ್ ಲಿಮಿಟೇಷನ್. ನಮ್ಮ ಫಿಸಿಕಲ್ ಬಲದ ಮಿತಿ ಏನಿದೆ? ಅಗೇನ್ ಐ ಟೆಲ್ ಯು, ಇನ್ ದ ಗ್ರೀಕ್ ಹಿಸ್ಟ್ರಿ ಎರಡು ಇನ್ಸ್ಟಾನ್ಸ್ ಬರುತ್ತೆ. ಒಂದು ಗ್ರೀಸ್ ಮತ್ತು ಪರ್ಷಿಯಾ, ಈಗ ಮಾಡರ್ನ್ ಇರಾನ್. ಈ ಗ್ರೀಸ್ ಅಂದ್ರೆ ಈ ಮಾಡರ್ನ್ ಇರಾನ್. ಅದರಲ್ಲಿ ಒಂದು ವಾರ್ ಇತ್ತು ಅಟ್ ದ ಪ್ಲೇಸ್ ಕಾಲ್ಡ್ ಮ್ಯಾರಥಾನ್. ಆ ಮ್ಯಾರಥಾನ್ ಅಲ್ಲಿ ಗ್ರೀಸ್ ಜನರು ಇದು ಗೆದ್ದುಬಿಟ್ಟು ವಾರಲ್ಲಿ. ಆ ವಾರಲ್ಲಿ ವಿಕ್ಟ್ರಿ ಆದ ನಂತರ ಒನ್ ಪರ್ಸನ್ ಕಾಲ್ ಪಿಡಿಸಿಪಸ್, ಹಿ ರ್ಯಾನ್ 42 kilometers ಟು ದ ಸಿಟಿ ಆಫ್ ಎಥನ್ಸ್ ಟು ಇನ್ಫಾರ್ಮ್ ದಟ್ ನಾವ್ ಎಲ್ಲ ಗೆದ್ದಿದ್ದೀವಿ. ಇಟ್ ವಾಸ್ ಸೋ ಇಂಪಾರ್ಟೆಂಟ್ ಅಂಡ್ ದಟ್ಸ್ ವೈ. ಇದೇ ವೇಳೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆಲುವು ಪಡೆದ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಿಸಲಾಯಿತು. ಜೊತೆಗೆ ಭಾಗವಹಿಸಿದ್ದ ತಂಡಗಳ ಪೆರೇಡ್ ನಡೆಸಿದ್ವು. ಎರಡನೆಯ ತಂಡ ತ್ರಿವಿಧ ದಾಸೋಹದ ಸಿದ್ಧಗಂಗಾ ಮಠ ಹಾಗೂ ಶೈಕ್ಷಣಿಕ ನಗರಿಯನ್ನ ಪ್ರತಿನಿಧಿಸುತ್ತಿರುವ ತುಮಕೂರು ನಗರ ಉಪವಿಭಾಗ ತಂಡ. ತಂಡದ ನಾಯಕ ಶ್ರೀ ವಿಜಯ್ ಕುಮಾರ್ ತುಮಕೂರು ಪ್ರಧಾನಿ. ಮೂರನೇ ತಂಡ ಕೋಟೆಗಳ ನಗರಿಯನ್ನ ಪ್ರತಿನಿಧಿಸುತ್ತಿರುವ ಗ್ರಾಮಾಂತರ ಉಪವಿಭಾಗ ತಂಡ. ತಂಡದ ನಾಯಕರು ಶ್ರೀ ಹನುಮಂತರಾಯಪ್ಪ, ಪಿಎಸ್ಐ ಸಿಎಸ್ಪುರ ಪೊಲೀಸ್ ಠಾಣೆ. ನಾಲ್ಕನೇ ತಂಡ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಂದ ಮರುನಾಮಕರಣಗೊಂಡ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟದ ಮಧುಗಿರಿ ಉಪವಿಭಾಗ ತಂಡ. ತಂಡದ ನಾಯಕರು ಶ್ರೀ ಪುರುಷೋತ್ತಮ್ ಜಿ. ಇನ್ನು ಸಿಡಿ ಮದ್ದುಗಳ ಪ್ರದರ್ಶನ ಮನಮೋಹಕವಾಗಿತ್ತು. ಬಾಣಂಗಳದಲ್ಲಿ ಚಿತ್ತರ ಮೂಡಿಸಿದ್ದ ಬಾಣ ಬಿರುಸುಗಳು ನೋಡುಗರನ್ನ ರೋಮಾಂಚನಗೊಳಿಸಿತ್ತು. Yeah!
ಕಾರ್ಯಕ್ರಮದಲ್ಲಿ ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್, ಎಎಸ್ಪಿ ಶೋಭರಾಣಿ, ಡಿವೈಎಸ್ಪಿ ನಾಗರಾಜ್, ಡಾಕ್ಟರ್ ಡಿವೈಎಸ್ಪಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಸಿರಿಧಾನ್ಯ ಸಾವಯವ ಕೃಷಿಯ ವಾಣಿಜ್ಯ ಮೇಳ ಮುಗಿಯಿತು. ಕಿರುಧಾನ್ಯಗಳ ಮಹತ್ವ ಸಾರುವ, ಹಳ್ಳಿ ಬದುಕನ್ನ ನಗರವಾಸಿಗಳಿಗೆ ಪರಿಚಯಿಸುವ ಪ್ರಯತ್ನ ಇದಾಗಿತ್ತು. ಸಿರಿಧಾನ್ಯಗಳ ಮಹತ್ವ, ಸಾವಯವ ಕೃಷಿಯ ಅಗತ್ಯ ತಿಳಿಸುವ, ನಗರವಾಸಿಗಳಿಗೆ ಹಳ್ಳಿಯ ಬದುಕು ಪರಿಚಯಿಸುವ ಪ್ರತ್ಯಕ್ಷವಾಗಿ ತುಮಕೂರಿನಲ್ಲಿ ಎರಡು ದಿನಗಳ ಸಾವಯವ ಮತ್ತು ಸಿರಿಧಾನ್ಯಗಳ ವಾಣಿಜ್ಯ ಮೇಳ ನಡೆಯಿತು. ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ಕೃಷಿ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮೇಳಕ್ಕೆ ಚಾಲನೆ ನೀಡಿದರು. ಸಿರಿಧಾನ್ಯ ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಮೇಳದ ವಿಶೇಷ, ಆರಕ, ಕೂರಲೆ, ಸಾಮ, ಬರಗು, ಊದಲು, ನವಣೆಯಂತಹ ಸಿರಿಧಾನ್ಯಗಳ ಮಾರಾಟ ಜೊತೆಗೆ ಸಿರಿಧಾನ್ಯಗಳಿಂದ ಸಿದ್ದಪಡಿಸಿದ ತಿಂಡಿ ಪದಾರ್ಥಗಳು ಮೇಳದ ಆಕರ್ಷಣೆಯಾಗಿದ್ದವು. ಸಿರಿಧಾನ್ಯಗಳು ಆರೋಗ್ಯದಾಯಕ ಎಂಬ ಪ್ರಚಾರ ದೊರೆತ ಕಾರಣ ಇಂತಹ ಧಾನ್ಯ ಕೊಳ್ಳಲು ಜನ ಆಸಕ್ತಿ ವಹಿಸಿದ್ರು. ಕಿರುಧಾನ್ಯಗಳ ತಿಂಡಿ ಖರೀದಿಸಿ ಸವಿದರು. ಇದರ ಜೊತೆಗೆ ಸಾವಯವ ಕೃಷಿ ಪದ್ದತಿಯಲ್ಲಿ ಬೆಳೆದ ಅಕ್ಕಿ, ರಾಗಿ, ಗೋಧಿ ಮುಂತಾದವು ಲಭ್ಯ ಇದ್ದವು. ಜೇನುತುಪ್ಪ, ಶೀಗೆಕಾಯಿ ಮತ್ತಿತರ ಉತ್ಪನ್ನಗಳು ಗ್ರಾಹಕರ ಗಮನ ಸೆಳೆದವು. ಗೋ ಆಧಾರಿತ ಪದಾರ್ಥಗಳು, ತುಪ್ಪ ಮಾರಾಟದ ಜೊತೆಗೆ ನಿತ್ಯ ಬಳಕೆ ಪದಾರ್ಥಗಳು ಲಭ್ಯವಿದ್ದವು. ಮಡಿಕೆ, ಖಾದಿ, ಹತ್ತಿ, ಬಟ್ಟೆಗಳು ಮೇಳದ ಮಾರುಕಟ್ಟೆಯಲ್ಲಿದ್ದವು. ಕೈತೋಟದಲ್ಲಿ ಬೆಳೆಯಲು ತರಕಾರಿ, ಸೊಪ್ಪಿನ ಬೀಜಗಳು ಹೆಚ್ಚು ಮಾರಾಟವಾದವು. ಕೃಷಿ ಇಲಾಖೆ ಏರ್ಪಡಿಸಿದ್ದ ಕೃಷಿ ಅಂಶಗಳ ಆಕರ್ಷಣೆಯಾಗಿತ್ತು. ಸುಗ್ಗಿಯ ರಾಗಿ ರಾಶಿ, ಕೃಷಿ ಪರಿಕರಣಗಳ ನೇಗಿಲು, ನೆಗ, ಹಲ್ಲುಟೆ, ಕುಂಟೆ ಜೊತೆ ಒಕ್ಕಣೆಗುಂಡು, ಇಬ್ಬಳಿಕೆ, ಸೇರು, ಬೀಸುವ ಕಲ್ಲು, ಒರಳುಕಲ್ಲು ಮುಂತಾದವು ನಗರದ ಜನ ಮರೆತೇ ಹೋಗಿರುವ ಹಳ್ಳಿ ಬಳಕೆ ವಸ್ತುಗಳ ಪ್ರದರ್ಶನವಿತ್ತು. ಹಳ್ಳಿಯ ಬದುಕು ಕೃಷಿ ತೋಟಗಾರಿಕೆಯ ಪ್ರತೀಕ್ಷೆಗೆ ಜನರನ್ನ ಆಕರ್ಷಿಸಿತು. ಒಂದು ಕಾಲದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ಬಡವರ ಆಹಾರ ಎನ್ನುವಂತಾಗಿದ್ದ ಸಿರಿಧಾನ್ಯಗಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ ಬಂದಿದೆ. ಸರ್ಕಾರದ ಇಲಾಖೆಗಳು ಸಿರಿಧಾನ್ಯ ಬೆಳೆಯಲು ರೈತರಿಗೆ ಹಲವು ಸವಲತ್ತು ನೀಡುತ್ತಿವೆ. ಕಡಿಮೆ ಬೆಳೆಯಲ್ಲಿ ಹೆಚ್ಚು ಬೆಳೆಯುವ ಸಿರಿಧಾನ್ಯ ಬೆಳೆ ಪ್ರೋತ್ಸಾಹಿಸಲು ಈ ಧಾನ್ಯಗಳ ಮಹತ್ವ ಪರಿಚಯಿಸುವ ಪ್ರಯತ್ನವಾಗಿ ಈ ಮೇಳ ಯಶಸ್ವಿಯಾಗಿತ್ತು. ಮಧುಗಿರಿಯ ದಂಡಿನಮಾರಮ್ಮ ದೇವಸ್ಥಾನದ ಎದುರು ರಸ್ತೆಯಲ್ಲಿ ರಕ್ತದ ಕಲೆ ಕಂಡಿತ್ತು. ಯಾರನ್ನೋ ಕೊಲೆ ಮಾಡಿರಬಹುದೆಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಮಧುಗಿರಿಯ ದಂಡಿನ ಮಾರಮ್ಮ ದೇವಾಲಯದ ಬಳಿ ಬೈಪಾಸ್ ರಸ್ತೆಯಲ್ಲಿ ರಕ್ತದ ಕಲೆಗಳು ಇದ್ದು ಯಾರನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಪಕ್ಕದಲ್ಲೇ ಬಾವಿಯಿದ್ದು ಅಲ್ಲಿಯೂ ರಕ್ತದ ಕಲೆ ಪತ್ತೆಯಾಗಿದೆ. ವಿಷಯ ತಿಳಿದು ಶ್ವಾನದಳದೊಂದಿಗೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ಮಾಡಿ ಎಲ್ಲಿ ಯಾತ್ರೂ ದೇಹವನ್ನ ಎಸೆದಿದ್ದಾರೋ ಎಂಬ ಬಗ್ಗೆ ಹುಡುಕಾಟ ನಡೆಸಿದ್ದಾರೆ. ಸಾರ್ವಜನಿಕರು ಕೂಡ ಕುತೂಹಲದಿಂದ ಆಗಮಿಸಿ ಏನಾಗಿದೆ ಎಂಬುದನ್ನ ನೋಡುತ್ತಿದ್ದರು. ಜೆಡಿಎಸ್ ಅಧಿಕಾರಕ್ಕೆ ಬಂದು ಎಚ್ಡಿಕೆ ಸಿಎಂ ಆದರೆ ರಾಜ್ಯ ಅಭಿವೃದ್ಧಿ ಹೊಂದಲಿದೆ ಎಂದು ಶಿಡ್ಲಘಟ್ಟದಲ್ಲಿ ಮುಖಂಡ ರವಿಕುಮಾರ್ ತಿಳಿಸಿದ್ದಾರೆ. ರೈತ ದೇಶದ ನಾಯಕನಾದರೆ ದೇಶ ಮುಂದುವರಿಯುವುದರಲ್ಲಿ ಸಂದೇಹವಿಲ್ಲ. ರೈತನ ಮಗನಾದ ಕುಮಾರಣ್ಣ ಅವರನ್ನ ಗೆಲ್ಲಿಸಿ ಎಂದು ಜೆಡಿಎಸ್ ಮುಖಂಡ ರವಿಕುಮಾರ್ ಮನವಿ ಮಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬುರುಡುಗುಂಟೆ ಗ್ರಾಮದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರ 59ನೇ ಹಾಗೂ ರೇವಣ್ಣ ಅವರ 61ನೇ ಜನ್ಮದಿನದ ಅಂಗವಾಗಿ ಆಂಬ್ಯುಲೆನ್ಸ್ ವಿತರಣೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸಹಾಯಧನ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇಶದ ಬೆನ್ನೆಲುಬು ರೈತ, ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ರೈತರ ಏಳ್ಗೆ ಹಾಗೂ ದೇಶದ ಪ್ರಗತಿ ಸಾಧ್ಯ. ಜೆಡಿಎಸ್ ಪ್ರಾದೇಶಿಕ ಪಕ್ಷವಾಗಿದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರೆ ಅಭಿವೃದ್ಧಿ ಕಾರ್ಯಗಳಾಗಲಿವೆ ಎಂದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಗೆಲ್ಲಿಸಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಿ ಗೆಲುವಿಗೆ ಶ್ರಮಿಸಬೇಕು ಎಂದರು. ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮಗೆ ನಮಸ್ಕಾರ ಸರ್. ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ.
ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕ ಮುನಿಯಪ್ಪ ಮಾತನಾಡಿ, ಕುಮಾರಣ್ಣನವರ ಜನ್ಮದಿನದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪಕ್ಷದ ಏಳಿಗೆಗಾಗಿ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡುವುದೇ ಮುಖ್ಯ ಗುರಿಯಾಗಿದೆ. ಪಕ್ಷದ ತೀರ್ಮಾನದಂತೆ ನಡೆದುಕೊಳ್ಳುವುದು ಎಲ್ಲರೂ ಬದ್ಧರಾಗಿರಬೇಕು ಎಂದರು. ಏನಾದರೂ ಒಂದು ಮಾಡಬೇಕು ಅಂದಾಗ ಅದನ್ನ ಹೇಗೆ ಸುಮಾರು 4,000 ಮತಗಳು ನಮಗೆ 4,000 ಮೇಲ್ಪಟ್ಟು ಮತಗಳು ನಮ್ಮ ಜೆಡಿಎಸ್ ಪಕ್ಷಕ್ಕೆ ಹಿಂದೆ ಮತ ಕೊಟ್ಟಿದ್ದಾರೆ. ಆ ಭಾಗದ ಜನಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕು ಅಂದಾಗ ಅವಾಗ ಒಂದು ಆಂಬುಲೆನ್ಸ್ ಅವ್ರನ್ನ ಸೂಚನೆ ಮಾಡಿದ್ರು, ಒಂದು ಆಂಬುಲೆನ್ಸ್ ಕೊಡಬೇಕು ಅಂತ. ಅದೇ ತರವಾಗಿ ಬೇರೆ ಕಡೆ ನಾವು ಯಾವ ತರ ಕರ್ಮೇಶ್ವರಿಗೆ ಮತ್ತು ಇದು ಸೈಕಲ್ ವಿತರಣೆ ಎಲ್ಲ ಮಾಡಿ ಆ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಬಹುಶಃ ಇದನ್ನ ಯಾರೇ ತಪ್ಪು ತಿಳ್ಕೊಬಾರ್ದು. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಏನಪ್ಪ ಜೆಡಿಎಸ್ ಪಕ್ಷದಲ್ಲಿ ಎರಡು ಭಾಗ ಅಂತ ಯಾರು ತಪ್ಪು ತಿಳ್ಕೊಬಾರ್ದು. ಈಗಾಗಲೇ ಏನು ವರ್ಷಿಸ್ತರು ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ ಅಂತ ಬದ್ಧ ಹೇಳಿದ್ದೀವಿ. ಜೆಡಿಎಸ್ ವಕ್ತಾರ ಶ್ರೀನಿವಾಸ ರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಮುಖಂಡರಾದ ಪಿವಿ ನಾಗರಾಜ್, ಪಾರ್ಥಸಾರಥಿ ಇತರರು ಇದ್ದರು. ತುಮಕೂರಿನ ಸತ್ಯಮಂಗಳ ಆಂಜನೇಯ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಹಣ ಕಳವು ಮಾಡಿದ್ದಾರೆ. ತುಮಕೂರಿನ ಸತ್ಯಮಂಗಲದ ಆಂಜನೇಯ ದೇವಸ್ಥಾನದಲ್ಲಿ ರಾತ್ರಿ ಕಳ್ಳರು ಹುಂಡಿ ಹಣ ದೋಚಿದ್ದಾರೆ. ದೇವಸ್ಥಾನದ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಹುಂಡಿ ಹೊಡೆದು ಅದರಲ್ಲಿದ್ದ ಹಣ ತೆಗೆದುಕೊಂಡು ಹುಂಡಿಯನ್ನ ಪಕ್ಕದ ಹೊಲದಲ್ಲಿ ಎಸೆದು ಹೋಗಿದ್ದಾರೆ. ಹುಂಡಿಯಲ್ಲಿ ಸುಮಾರು 15,000 ಹಣ ಇತ್ತೆಂದು ಹೇಳಲಾಗಿದೆ. ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಮೋಗ್ವಾರ್ತೆಗಳನ್ನು.